ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿದು ವಿಶ್ವ ಮಾನ್ಯತೆಯನ್ನು ದೊರಕಿಸಿಕೊಟ್ಟ ಮಹಾನ್ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿದ್ದಾರೆ. ಅವರ ನಾಯಕತ್ವದ ಕೇಂದ್ರ ಬಿಜೆಪಿ ಆಡಳಿತ ಸರ್ಕಾರದ 8 ವರ್ಷಗಳಲ್ಲಿ ರಾಷ್ಟ್ರೀಯತೆಗೆ ಒತ್ತು ಕೊಟ್ಟು ಹೇಳಿದ್ದೆಲ್ಲವನ್ನು ಬಿಜೆಪಿ ಸಾಧಿಸಿ ತೋರಿಸಿದೆ. ಈಗ ಬದಲಾದ ಭಾರತವು ತಮ್ಮ ಮುಂದಿದೆ, ಅದನ್ನು ಉಳಿಸಿಕೊಳ್ಳೋಣ. ಭಾರತ ಸರ್ಕಾರ ಸಾಧನೆಗಳನ್ನು ಜನತೆಗೆ ವಿವರಿಸಿರಿ ಎಂದು ಬಿಜೆಪಿ ಉಡುಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯ್ಕ ಹೇಳಿದರು. ಅವರು ಪಡುಬಿದ್ರೆ ಬಂಟರ ಚಾವಡಿ ಸಭಾಂಗಣದಲ್ಲಿ ಮೋದಿ ಸರ್ಕಾರದ 8 ವರ್ಷಗಳ ಆಡಳಿತದ ಸಾಧನೆಗಳನ್ನು ಜನತೆಗೆ ತಿಳಿಸುವ ಉದ್ದೇಶದಿಂದ ಪಡುಬಿದ್ರಿ ಮಹಾಶಕ್ತಿ ಕೇಂದ್ರದ ಆಶ್ರಯದಲ್ಲಿ ಆಯೋಜಿಸಲಾದ ಕಾರ್ಯಕರ್ತರ ಸಮಾವೇಶ, ಸಾಧಕರು, ಶೈಕ್ಷಣಿಕ ಪ್ರತಿಭಾನ್ವಿತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶ ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಭಾರತದತ್ತ ನೋಡುವಂತ ಕೆಲಸ ಡಿಜಿಟಲ್ ಆಗಿದೆ. 10-20 ವರ್ಷದ ಮೊದಲು ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ತಕೊಂಡು ಮನೆ ಮನೆ ಹೋದಾಗ, ಇಲ್ಲಿ ರಮಾಕಾಂತಲ್ಲಿ ಇದೆ ಹಿರಿಯರು ಅವರಿಗೆ ಗೊತ್ತಿದೆ, ಮನೆ ಮನೆಯಲ್ಲಿ ಹೋದಾಗ ನಾವೆಲ್ಲ ಹೇಳಿದ್ದು ಸಮಾನ ನಾಗರಿಕ ಸಂಹಿತೆ ಬರುತ್ತೆ, ಹೀಗೆ ಹತ್ತಲವು ಯೋಜನೆಗಳನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ಹಿರಿಯರ ಕಲ್ಪನೆಗಳನ್ನು ಜನರ ಮುಂದೆ ನಾವು ಇಟ್ಟಿತ್ತು. ಜನ ಕೂಡ ಕೇಳಿದ್ರು ಕಾವಾರಣ್ಣ ಪೋರಣ್ಣ ಅಂತ. ಆದರೆ ಇವತ್ತು ಆಗುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ, ಕೆಲವು ನಾವು ಹೇಳಿದ್ದನ್ನು ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಖಂಡಿತ ಆಗುವ ಎಲ್ಲ ಕಾಲಘಟ್ಟದಲ್ಲಿ ನಾವಿದ್ದೇವೆ.